ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್. ತುಮಕೂರು ಬಿಜೆಪಿಯಲ್ಲೂ ಭಿನ್ನ ಮತ ಈಗ ಸ್ಫೋಟಗೊಂಡಿದೆ. ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ. ಜಿಲ್ಲಾಧ್ಯಕ್ಷ ಹಾಗೆ ಮಾಜಿ ಸಚಿವರ ಬೆಂಬಲಿಗರ ನಡುವೆ ಟಾಕ್ ವಾರ್ ಈಗ ಶುರುವಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಹಾಗೆ ಮಾಜಿ ಸಚಿವ ಸುಗೋಡು ಶಿವಣ್ಣ ಬೆಂಬಲಿಗರ ನಡುವೆ ವಾಕ್ಸಮರ ಶುರುವಾಗಿದೆ. ಎರಡೂ ಕಡೆಯ ಬೆಂಬಲಿಗರಿಂದ ಫೇಸ್ಬುಕ್ನಲ್ಲಿ ಟಾಕ್ ವಾರ್ ಶುರುವಾಗಿದೆ. ಗಂಜಿ ಗಿರಾಕಿಗಳಿಗೆ ಮಣೆ ಅಂತೇಳಿ ಬೈದಾಡಿಕೊಂಡಿದ್ದಾರೆ ಬೆಂಬಲಿಗರು. ಪಕ್ಷಕ್ಕೆ ದುಡಿದವರಿಗೆ ಕಿಮ್ಮತ್ತಿಲ್ಲ, ಜಿಲ್ಲಾ ಬಿಜೆಪಿಗೆ ನಾಯಕನಿಲ್ಲ, ಪಕ್ಷದಲ್ಲಿನ ಅಸಹಾಯಕತೆಯನ್ನ ಬಿಜೆಪಿ ಕಾರ್ಯಕರ್ತರು ಇದೀಗ ಹೊರಹಾಕಿದ್ದಾರೆ. ಈ ಮೂಲಕ ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನ ಮತ ಮತ್ತೆ ಭುಗಿಲೆದ್ದಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ. ಪ್ರದೀಪ, ತುಮಕೂರಲ್ಲಿ ಇದೇ ಹೊಸದಿನಲ್ಲ, ಪದೇ ಪದೇ ಬಿಜೆಪಿ ಭಿನ್ನ ಮತ ಸ್ಫೋಟಗೊಳ್ತಾನೆ ಇದೆ, ಆದ್ರೆ ಇದು ಸದ್ಯಕ್ಕೆ ಕಾವೇರ್ತಾ ಇದೆ ಅಂತ ಕಾಣುತ್ತೆ ಸದ್ಯಕ್ಕೆ. ಏನಿದೆ ಮಾಹಿತಿ ಪ್ರದೀಪ್? ಖಂಡಿತ ಪ್ರಭು, ಇನ್ನು ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಈ ರೀತಿಯ ಒಂದು ಭಿನ್ನಮತ ಭುಗಿಲೇಳುವಂತದ್ದು ಸರ್ವೇ ಸಾಮಾನ್ಯವಾಗಿರುವಂತದ್ದು. ಇಷ್ಟು ದಿನ ಏನು ಸಭೆ ಸಮಾರಂಭದಲ್ಲಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಮಾಜಿ ಸಚಿವ ಸುಗೋಡು ಶಿವಣ್ಣ ಮತ್ತೆ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ ಬಣದ ಕಾರ್ಯಕರ್ತರೇನಿದ್ರು, ಬೆಂಬಲಿಗರೇನಿದ್ರು, ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಇದೀಗ ಫೇಸ್ಬುಕ್ ನಲ್ಲಿ ಏನು ಎರಡೂ ಬಣದ ಬೆಂಬಲಿಗರೇನಿದ್ದಾರೆ ಅವರು ಈಗ ವಾರ್ಗ ಇಳಿದಿರುವಂತದ್ದು, ಟಾಕ್ ವಾರ್ ಅನ್ನ ಶುರು ಮಾಡಿರುವಂತದ್ದು. ತುಮಕೂರು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಅಲ್ಲಿ ಏನು ಏನು ಭಿನ್ನ ಮತಗಳು ಇದ್ದೇ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಪುಷ್ಟಿ ಕೊಡುವಂತಹ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಮಕೂರು ಜಿಲ್ಲಾ ಏನು ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಏನಿದ್ದಾರೆ, ಇವರು ಬೇರೊಂದು ಪಕ್ಷದ ಮೂಲದಿಂದ ಏನು ಬಿಜೆಪಿಗೆ ಬಂದವರು. ಹಾಗಾಗಿ ಇವರು ನೀವು ಗಂಜಿಗಿರಾಕಿಗಳು, ನೀವು ಗಂಜಿಗಾಗಿ ಏನು ಬೇರೊಂದು ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದಿದ್ದೀರಿ ಅನ್ನೋದಾಗಿ ಮಾಜಿ ಸಚಿವ ಸಗೋಡು ಶಿವಣ್ಣ ಅವರ ಬೆಂಬಲಿಗರು ಅವರನ್ನ ಕಿಚಾಯಿಸಿರುವಂತದ್ದು ಫೇಸ್ಬುಕ್ ನಲ್ಲಿ. ಜೊತೆಗೆ ಏನು ಈ ಬಾರಿಯ ಟಿಕೆಟ್ ಜ್ಯೋತಿ ಗಣೇಶ್ ಅವ್ರಿಗೆ ಕೊಡ್ತಾರೆ, ಮಾಜಿ ಸಚಿವ ಸಗೋಡು ಶಿವಣ್ಣಗೆ ಕೊಡಲ್ಲ. ಆತ ಏನು ಕಳೆದ 20 ವರ್ಷ ಏನು ಎಂಎಲ್ಎ ಆದರೂ ಕೂಡ ಯಾವುದೇ ಅಭಿವೃದ್ಧಿಗಳನ್ನ ಮಾಡಿಲ್ಲ ತುಮಕೂರಿನಲ್ಲಿ ಅನ್ನೋದಾಗಿ ಜ್ಯೋತಿ ಗಣೇಶ್ ಬೆಂಬಲಿಗರು ಏನು ಕಿಚಾಯಿಸುವಂತದ್ದು. ಈ ರೀತಿಯ ಒಂದು ಮಾತುಕತೆಗಳು ಏನು ಕುಚೇಷ್ಟೆಗಳು ಅವರ ಮಧ್ಯೆ ನಡ್ಕೊಂಡು ಬರ್ತಾನೆ ಇತ್ತು. ಇಷ್ಟು ದಿನ ಸಭೆ ಸಮಾರಂಭಗಳಲ್ಲಿ ತಮ್ಮ ಭಿನ್ನಮತವನ್ನ ಹೊರಹಾಕ್ತಾ ಇದ್ರು, ಇದೀಗ ಫೇಸ್ಬುಕ್ ನಲ್ಲಿ ಕೂಡ ಈ ರೀತಿಯ ಒಂದು ವಾರ್ಗೆ ಏನು ಅವರು ವಾರನ್ನ ಶುರು ಮಾಡಿರುವಂತದ್ದು. ಜೊತೆಗೆ ಏನು ಮೂಲ ಬಿಜೆಪಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಕಣೆಗಣಿಸಲಾಗ್ತಾ ಇದೆ, ಪಕ್ಷದಲ್ಲಿ ನಮಗೆ ಸ್ಥಾನಮಾನಗಳು ಕೊಡ್ತಾ ಇಲ್ಲ, ಹಾಗಾಗಿ ಏನು ಬಿಜೆಪಿ ಉದ್ದಾರ ಆಗಲು ಅನ್ನೋದಾಗಿ ಸಾಕಷ್ಟು ಜನ ಅಂದ್ರೆ ಶಿವಣ್ಣ ಅವರ ಬೆಂಬಲಿಗರು ಕೂಡ ಹೇಳುವಂಥದ್ದು. ಜೊತೆಗೆ ಈ ಬಾರಿ ಶಿವಣ್ಣನವರಿಗೆ ಏನು ವಿಧಾನಸಭಾ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಬಿಜೆಪಿಯಲ್ಲಿ ಇರ್ತೇವೆ, ಇಲ್ಲದೇ ಇದ್ರೆ ನಾವು ಪಕ್ಷವನ್ನು ಕೂಡ ಬಿಟ್ಟು ಹೋಗ್ತೇವೆ ಅನ್ನೋದಾಗಿ ಕೆಲವು ಬೆಂಬಲಿಗರು ಅಲ್ಲಿ ಏನು ಫೇಸ್ಬುಕ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿರುವಂಥದ್ದು. ಒಟ್ಟಾರೆ ಏನಂದ್ರೆ ತುಮಕೂರು ಜಿಲ್ಲಾ ಏನು ಜಿಲ್ಲಾ ಬಿಜೆಪಿ ಏನಿದೆ ಇಲ್ಲಿ ಇಲ್ಲಿರುವಂತಹ ಒಂದು ಭಿನ್ನಮತ ಯಾವುದೇ ಕೂಡಕ್ಕೂ ಶಮನ ಆಗೋದಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇರುವಂತದ್ದು ಕಾರ್ಯಕರ್ತರು. ಇದೀಗ ಏನು ಫೇಸ್ಬುಕ್ ನಲ್ಲಿ ಕೂಡ ಈ ಒಂದು ಭಿನ್ನಮತ ಏನಿತ್ತು ಅದು ಇವತ್ತು ಸ್ಫೋಟಗೊಂಡಿರುವಂತದ್ದು ಪ್ರಭು. ಪ್ರದೀಪ, ಇನ್ನೇನು ಚುನಾವಣೆ ಹತ್ರ ಬಂದೇ ಬಿಡ್ತು, ಹೀಗೆ ಈ ಕಚ್ಚಾಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಳಿದಂತಹ ಪಕ್ಷಗಳಿಗೆ ಪ್ಲಸ್ ಪಾಯಿಂಟ್ ಆಗೋದು ಗ್ಯಾರಂಟಿ ಅಂತ? ಖಂಡಿತ ಬಾಬು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಮಕೂರು ಜಿಲ್ಲಾ ಬಿಜೆಪಿ ಏನಿದೆ ಅದು 9 ದಿನ ಕೂಡಿಲ್ಲ, ಏನು ಇನ್ನೂ ಕೂಡ ಟಿಕೆಟ್ ವಾರ್ ಏನು ನಡೀತಾನೆ ಇರುವಂತದ್ದು. ಏನು ಸಚಿವ ಮಾಜಿ ಸಚಿವ ಸಗೋಡು ಶಿವಣ್ಣ ಏನಿದ್ದಾರೆ ಅವರು ಏನು ಹೋದಲ್ಲೆಲ್ಲ ಮತ್ತೆ ಮಾಧ್ಯಮಗಳ ಮುಂದೆಲ್ಲ ಟಿಕೆಟ್ ನನಗೆ ಅನ್ನೋದಾಗಿ ಹೇಳುವಂಥದ್ದು. ಅಂದ್ರೆ ಹೈಕಮಾಂಡ್ ಏನಿದೆ ಅವರೆಲ್ಲರೂ ಕೂಡ ಏನು ನನಗೆ ಟಿಕೆಟ್ ಅನ್ನ ಕೊಡ್ತಾರೆ, ಯಾಕಂದ್ರೆ ನಾನು ಮೂಲ ಬಿಜೆಪಿಗನಾಗಿದ್ದೇನೆ, ಜೊತೆಗೆ ಪಕ್ಷವನ್ನ ಕಟ್ಟಿದ್ದೇನೆ ನಾನು 20 ವರ್ಷಗಳ ಕಾಲ, ಹಾಗಾಗಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋದಾಗಿ. ಆದ್ರೆ ಏನು ತುಮಕೂರಿನಲ್ಲಿ ನಡೆದಂತಹ ಪರಿವರ್ತನಾ ಯಾತ್ರೆ ಏನಿತ್ತು ಆ ಒಂದು ರ್ಯಾಲಿಯಲ್ಲಿ ಖುದ್ದು ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನ ಇದ್ದಾರೆ, ಅವರು ನೀವು ಜ್ಯೋತಿ ಗಣೇಶ್ ಅವರ ಕೈಯನ್ನ ಬಲಪಡಿಸಬೇಕು, ಅವರಿಗೆ ಸಪೋರ್ಟ್ ಅನ್ನ ಮಾಡಬೇಕು ಅನ್ನೋದಾಗಿ ಹೇಳಿದ್ರು. ಅಂದ್ರೆ ಎಲ್ಲೊಂದ್ ಕಡೆ ಜ್ಯೋತಿ ಗಣೇಶ್ ಅವರಿಗೆ ಏನು ಈ ಬಾರಿಯ ಟಿಕೆಟ್ ಸಿಗುವಂತದ್ದು ಎಲ್ಲೊಂದ್ ಕಡೆ ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಕೂಡ ಮಾತಾಡಿದ್ರು. ಹಾಗಾಗಿ ಇದೀಗ ಏನು ಸಚಿವ ಸಗೋಡು ಶಿವಣ್ಣ ಮತ್ತೆ ಜ್ಯೋತಿ ಗಣೇಶ್ ಬೆಂಬಲಿಗರಿದ್ದಾರೆ ಇವರುಗಳ ಮಧ್ಯೆ ಟಾಕ್ ವಾರ್ ಶುರುವಾಗಿರುವಂತದ್ದು. ಸಗೋಡು ಶಿವಣ್ಣವರ ಬೆಂಬಲಿಗರು ಈ ಸಲ ಶಿವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಕನ್ಫರ್ಮ್ ಆಗಿ, ಮತ್ತೆ ನಾವು ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇವೆ ಅಂತ ಅವರೊಂದ್ ಕಡೆ ಹೇಳುವಂತದ್ದು. ಇನ್ನು ಜ್ಯೋತಿ ಗಣೇಶ್ ಬೆಂಬಲಿಗರೇನಿದ್ದಾರೆ ಏನು ಟಿಕೆಟ್ ಜ್ಯೋತಿ ಗಣೇಶ್ ಅವರಿಗೆ ಸಿಗುತ್ತೆ ಅನ್ನೋದಾಗಿ ಇವರು ಹೇಳುವಂತದ್ದು. ಒಟ್ಟಾರೆ ಇಬ್ರು ಕೂಡ ಕಚ್ಚಾಡ್ಕೊಳ್ತಾ ಇರುವಂತದ್ದು, ಹಾಗಾಗಿ ಇದು ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ನಿಜಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಪ್ರಭು. ಪ್ರದೀಪ್, ಅಂದ್ರೆ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರಿಗೆ ದೊಡ್ಡ ತಲ್ಯವಾಗುತ್ತೆ ಅಂತ?
ಖಂಡಿತ ಖಂಡಿತ ಪ್ರಭು. ಏನು ತುಮಕೂರಿನಲ್ಲಿ ಈಗಾಗಲೇ ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಅಂದ್ರೆ ಈ 5 ವರ್ಷ ಏನಿದೆ, ಈ ಒಂದು 5 ವರ್ಷ ಕಾಂಗ್ರೆಸ್ ಏನು ಅಭ್ಯರ್ಥಿ ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಅದರಿಂದ ಕಳೆದ 20 ವರ್ಷಗಳ ಕಾಲ ಬಿಜೆಪಿ ಏನು ತನ್ನ ಚಾಪನ ಮೂಡಿಸ್ಕೊಂಡಿತ್ತು ತುಮಕೂರು ನಗರ ಕ್ಷೇತ್ರದಲ್ಲಿ. ಸತತ 20 ವರ್ಷಗಳ ಕಾಲ ಏನು ಕಂಟಿನ್ಯೂಸ್ ಆಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬಂದಿದ್ರು ಜನ. ಆದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಲ್ಲ ಅನ್ನೋ ಒಂದು ಏನು ಆರೋಪವನ್ನು ಇಟ್ಕೊಂಡು ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏನು ತಮ್ಮ ಮತವನ್ನ ಕೂಡ ನೀಡಿದ್ರು. ಹಾಗಾಗಿ ಈ ಬಾರಿಯೂ ಕೂಡ ಈ ರೀತಿಯ ಏನು ಬಿಜೆಪಿ ಜೊತೆಗೆ ಪದೇ ಪದೇ ಕಿತ್ತಾಡಿಕೊಳ್ಳುವಂಥದ್ದು, ತಮ್ಮ ವೈಮನಸ್ಸುಗಳನ್ನ ಬಹಿರಂಗವಾಗಿ ಅವರು ಹೇಳ್ಕೊಳ್ಳುವಂಥದ್ದು, ಎಲ್ಲೋ ಒಂದ್ ಕಡೆ ಜನರಿಗೂ ಕೂಡ ಇವರ ಕಚ್ಚಾಟಗಳು ಬೇಸತ್ತು ಹೋಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವ ರಾಜ್ಯ ಬಿಜೆಪಿ ನಾಯಕರೆಲ್ಲ ಪ್ರಯತ್ನ ಪಟ್ಟರು ಕೂಡ ಈ ಬಾರಿ ತುಮಕೂರಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ಇದು ಕೂಡ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು ಪ್ರಭು. ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ ತುಮಕೂರು ಬಿಜೆಪಿಯಲ್ಲಿ ಕೂಡ ಭಿನ್ನಮತ ಸ್ಫೋಟಗೊಂಡಿದೆ. ತುಮಕೂರು ಜಿಲ್ಲಾ ಅಧ್ಯಕ್ಷರು ಹಾಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಬೆಂಬಲಿಗರ ನಡುವೆ ಈಗ ಫೇಸ್ಬುಕ್ನಲ್ಲಿ ಟಾಕ್ ವಾರ್ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.